ಬೆಂಗಳೂರು ಜನರಿಗೆ ಹೊಸ ಟ್ರಾಫಿಕ್ ರೂಲ್ಸ್. ಮಕ್ಕಳಿಗೆ ಇನ್ಮುಂದೆ ಹೆಲ್ಮೆಟ್ ಕಡ್ಡಾಯ. ಮನೆ ಬಾಗಿಲಿಗೆ ಬರ್ತಾರೆ ಟ್ರಾಫಿಕ್ ಪೊಲೀಸರು. ಇದು ಮಕ್ಕಳಿಗೆ ಹೆಲ್ಮೆಟ್ ಕಡ್ಡಾಯದ ಸ್ಟೋರಿ. ಬೆಂಗಳೂರು ಜನರಿಗೆ ಬಿಗ್ ಶಾಕ್ ಎದುರಾಗಿದೆ ಸಂಚಾರಿ ನಿಯಮ ಪಾಲನೆ ವಿಷಯದಲ್ಲಿ. ಇನ್ನು ಮುಂದೆ ಹೊಸ ಟ್ರಾಫಿಕ್ ರೂಲ್ಸ್ ಅನ್ನ ಪಾಲನೆ ಮಾಡಲೇಬೇಕು. ಇನ್ನು ಮುಂದೆ ಮಕ್ಕಳಿಗೂ ಹೆಲ್ಮೆಟ್ ಕಡ್ಡಾಯ. 6 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಹೆಲ್ಮೆಟ್ ಕಡ್ಡಾಯ ಇರುತ್ತೆ ಬೈಕ್ನಲ್ಲಿ ಹೋಗುವಂತ ಸಂದರ್ಭದಲ್ಲಿ. ಯಾಕಂದ್ರೆ ಮಕ್ಕಳನ್ನ ಸ್ಕೂಲ್ಗೆ ಬಿಡುವಾಗ ಅಥವಾ ಕರ್ಕೊಂಡು ಬರುವಾಗ ನಾವು ನೋಡಿರ್ತೀವಿ ಮಕ್ಕಳಿಗೆ ಹೆಲ್ಮೆಟ್ ಹಾಕಿರೋದಿಲ್ಲ. ಆದರೆ ಈ ಅಪಘಾತಗಳನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ, ಪ್ರಾಣವನ್ನ ಉಳಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಈ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಹೊಸ ಟ್ರಾಫಿಕ್ ರೂಲ್ಸ್ ಇದು. ಮತ್ತೆ ದಂಡ ಬಾಕಿ ಇದ್ರೆ ಮನೆಗೆ ಬರ್ತಾರೆ ಟ್ರಾಫಿಕ್ ಪೊಲೀಸರು. ಸುಮಾರು 50,000ಕ್ಕಿಂತ ಅಧಿಕ ದಂಡ ಏನಾದರೂ ನಿಮ್ಮ ವೆಹಿಕಲ್ ಮೇಲೆ ಇದ್ರೆ, ನೀವು ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಪೊಲೀಸರು ಬರ್ತಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ, ಇದೊಂಥರ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ಎಲ್ಲ ಕಡೆನೂ ಇದೇ ತರ ಮಕ್ಕಳನ್ನ ಸ್ಕೂಲಿಗೆ ಬಿಡುವಾಗ ಕರ್ಕೊಂಡ್ ಬರುವಾಗ ಹೆಲ್ಮೆಟ್ ಎಲ್ಲ ಹಾಕಿರಲ್ಲ. ಆದ್ರೆ ಬೆಂಗಳೂರಲ್ಲಿ ಇನ್ ಮುಂದೆ ಮಕ್ಕಳನ್ನ ನೀವು ಸ್ಕೂಲಿಗೆ ಕರ್ಕೊಂಡು ಹೋಗುವಾಗ, ಬರುವಾಗ, ಅಥವಾ ಮನೆಯಿಂದ ಎಲ್ಲೇ ಬೈಕಲ್ಲಿ ಅವರನ್ನ ಹೊರಗಡೆ ಕರ್ಕೊಂಡು ಹೋಗುವಾಗ 6 ವರ್ಷ ಮೇಲ್ಪಟ್ಟ ಮಗು ಆಗಿದ್ರೆ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಫೈನ್ ಹಾಕ್ತಾರೆ ಪೊಲೀಸರು. ಇನ್ನೊಂದ್ ಕಡೆ 50,000 ಮೇಲ್ಪಟ್ಟಂತೆ ದಂಡ ಏನಾದರೂ ಇದ್ರೆ ನಿಮ್ ವೆಹಿಕಲ್ ಮೇಲೆ ಪೊಲೀಸರು ಮನೆ ಬಾಗಿಲಿಗೆ ವಿತ್ ನೋಟಿಸ್ ಬರ್ತಾರೆ ಆ ದಂಡ ವಸೂಲಿಯನ್ನ ಮಾಡೋದಕ್ಕೆ. ಹಾಗಾಗಿ ಟ್ರಾಫಿಕ್ ರೂಲ್ಸ್ಗಳನ್ನ ಕಡ್ಡಾಯವಾಗಿ ಫಾಲೋ ಮಾಡಿ. ತುಂಬಾ ಜನ ಬೆಂಗಳೂರಲ್ಲಿ ಎಮರ್ಜೆನ್ಸಿ ಇರುತ್ತೆ, ಅರ್ಜೆಂಟ್ ಇರುತ್ತೆ, ಆಫೀಸ್ಗೆ ಹೋಗಕ್ಕೆ, ಕೆಲ್ಸಕ್ಕೆ ಹೋಗಕ್ಕೆ ಎಲ್ಲ, ಆ ಟೈಮ್ನಲ್ಲಿ ರೂಲ್ಸ್ ಅನ್ನ ಫಾಲೋ ಮಾಡೋದಿಲ್ಲ. ಮತ್ತೆ ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು, ಆಮೇಲೆ ಅವ್ರ ಆಫೀಸ್ಗೆ ಹೋಗ್ಬೇಕು, ಇಂಥದ್ದೆಲ್ಲ ಟೆನ್ಷನ್ ಅಲ್ಲಿ ಇರುವಾಗ ಎಷ್ಟೋ ಸಲ ಈ ತರ ಟ್ರಾಫಿಕ್ ರೂಲ್ಸ್ಗಳನ್ನ ಫಾಲೋ ಮಾಡೋದು ಮರೀತಾರೆ ಅನ್ನ ಕೇಳಕ್ಕಾಗಲ್ಲ, ಅರ್ಜೆಂಟ್ ಅಲ್ಲಿ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಮಂಜುನಾಥ್, ಬೆಂಗಳೂರಲ್ಲಿ ಹೊಸ ರೂಲ್ಸ್, 6 ವರ್ಷ ಮೇಲ್ಪಟ್ಟಂತ ಮಕ್ಕಳಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿದೆ ಅಂದ್ರೆ ಇವಾಗ ಟ್ರಾಫಿಕ್ ಪೊಲೀಸರು, ಅದ್ರ ಜೊತೆಯಲ್ಲಿ 50,000 ಮೇಲ್ಪಟ್ಟ ದಂಡ ಇದ್ರೆ ಸೀದಾ ಮನೆಗೆ ಬರ್ತಾರೆ. ಈ ಹೊಸ ರೂಲ್ಸ್ ಬಗ್ಗೆ ಜನ ಏನ್ ಹೇಳ್ತಾರೆ, ಯಾವತ್ತಿಂದ ಅಪ್ಲೈ ಆಗುತ್ತಿದ್ದು? ಶರ್ಮಿತಾ, ಸಂಚಾರಿ ಪೊಲೀಸರು ದಿನಕ್ಕೊಂದು ರೀತಿಯಂತಹ ಮಹತ್ವದ ಬೆಳವಣಿಗೆಗಳನ್ನ ತರ್ತಾ ಇರುವಂತದ್ದು, ಅದರಲ್ಲೂ ಕೂಡ ಅಷ್ಟೇ, ಒಂದು ಕಡೆ ಅಪಘಾತಗಳ ಸಂಖ್ಯೆಯನ್ನ ಕಡಿಮೆ ಮಾಡುವಂತ ನಿಟ್ಟಲ್ಲಿ, ಮತ್ತೊಂದು ಕಡೆ ಸಂಚಾರ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಈ ರೀತಿಯಾದಂತಹ ಒಂದು ಹೊಸ ಹೊಸ ರೀತಿಯಂತ ಬದಲಾವಣೆಗಳು ತರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಯಾರೆಲ್ಲ 6 ವರ್ಷದ ಮೇಲ್ಪಟ್ಟಂತ ಚಿಕ್ಕ ಮಕ್ಕಳನ್ನ ಬೈಕ್ ನಲ್ಲಿ ಕರ್ಕೊಂಡು ಬರ್ತಾರೆ, ಆ ಒಂದು ಬೈಕ್ ನಲ್ಲಿ ಬರುವಂತಹ ಮಕ್ಕಳಿಗೂ ಕೂಡ ಅಷ್ಟೇ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿರಬೇಕು ಅನ್ನುವಂತ ಒಂದು ಆದೇಶವನ್ನು ಈಗಾಗಲೇ ಸಂಚಾರ ವಿಭಾಗದ ಪೊಲೀಸರು ಕೂಡ ಮಾಡಿರುವಂತದ್ದು. ಕಾರಣ ಏನು ಅಂತಂದ್ರೆ, ಕಳೆದ 15 ದಿನಗಳಿಂದಲೂ ಕೂಡ ಅಷ್ಟೇ ಒಂದು ವಿಶೇಷ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಬಂದಿದ್ರು. ಆ ಒಂದು ವಿಶೇಷ ಕಾರ್ಯಾಚರಣೆಯ ಸಂದರ್ಭದಲ್ಲಿಯೂ ಕೂಡ ಅಷ್ಟೇ ಶಾಲಾ ಕಾಲೇಜುಗಳ ಮುಂಭಾಗದಲ್ಲಿ, ಅಂದ್ರೆ ಪ್ರಮುಖವಾಗಿ ಶಾಲೆಗಳನ್ನ ಮಕ್ಕಳನ್ನ ಶಾಲೆಗೆ ಬಿಡಲು ಪೋಷಕರು ಕರ್ತರ್ತಿದ್ದಂತ ಸಂದರ್ಭ, ಒಂದೊಂದು ಬೈಕ್ ನಲ್ಲಿ 3-4 ಜನರನ್ನ ಕರೆದುಕೊಂಡು ಬರ್ತಾ ಇದ್ರು. ಈ ಒಂದು ಟೈಮ್ ನಲ್ಲಿ ಏನಾದ್ರೂ ಅಪಘಾತ ಆದಂತಹ ಪಕ್ಷದಲ್ಲಿ ಮಕ್ಕಳ ಒಂದು ಸಾವು ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಈ ರೀತಿ ಅಂತ ಮಕ್ಕಳನ್ನ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಧರಿಸುವಂತ ಒಂದು ಸಿಸ್ಟಮ್ ಅನ್ನು ಈಗಾಗಲೇ ಜಾರಿ ತರುವಂತ ನಿಟ್ಟಲ್ಲಿ ಈಗಾಗಲೇ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ರೆ, ಯಾರೆಲ್ಲ ಮಕ್ಕಳನ್ನ 6 ವರ್ಷಕ್ಕಿಂತಲೂ ಮೇಲ್ಪಟ್ಟ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ ಅವ್ರ ಮಕ್ಕಳಿಗೂ ಕೂಡ ಹೆಲ್ಮೆಟ್ ಅನ್ನ ಹಾಕಿರ್ಬೇಕು, ಇಲ್ಲ ಅನ್ನೋ ಪಕ್ಷದಲ್ಲಿ ನಾವು ಫೈನ್ ಅನ್ನ ಹಾಕ್ತೀವಿ ಅನ್ನೋ ಮಾತನ್ನ ಹೇಳಿದರೆ, ಇದರ ಜೊತೆಗೆ 6 ವರ್ಷದ ಕೆಳಗಿನ ಮಕ್ಕಳನ್ನ ಏನಾದ್ರೂ ಶಾಲೆಗೆ ಕರ್ಕೊಂಡು ಬಂದ್ರೆ, ಒಂದು ಬೈಕ್ ನಲ್ಲಿ 2 ಮಕ್ಕಳಿಗಿಂತ ಜಾಸ್ತಿ ಅವರ ಮಕ್ಕಳನ್ನ ಕೂರಿಸಿಕೊಂಡು ಬರಬಾರದು ಅನ್ನುವಂತ ಒಂದು ಸ್ಟ್ರಿಕ್ಟ್ ಆದಂತ ರೂಲ್ಸ್ ಅನ್ನು ಕೂಡ ಈಗಾಗಲೇ ಸಂಚಾರಿ ಪೊಲೀಸರು ಜಾರಿಗೆ ತಂದಿರುವಂತದ್ದು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ದಿನನಿತ್ಯವೂ ಕೂಡ ಅಷ್ಟೇ ಸಂಚಾರ ನಿಯಮಗಳನ್ನ ಉಲ್ಲಂಘನೆ ಮಾಡುವಂತವರ ಸಂಖ್ಯೆ ಕೂಡ ಅಷ್ಟೇ ಜಾಸ್ತಿ ಆಗ್ತಿದೆ. ಅದರಲ್ಲೂ ಕೂಡ 2,800ಕ್ಕೂ ಅಧಿಕ ವಾಹನಗಳ ಮೇಲೆ 50,000ಕ್ಕೂ ಅಧಿಕ ದಂಡವು ಕೂಡ ಇರುವಂತದ್ದು. ಅಂತ ಒಂದು ವಾಹನಗಳನ್ನ ಸಂಚಾರಿ ಪೊಲೀಸರೇ ಪತ್ತೆ ಮಾಡಿಬಿಟ್ಟು ನೇರವಾಗಿ ಅವರ ಮನೆಗಳಿಗೆ ಹೋಗಿ ದಂಡವನ್ನ ಸಂಗ್ರಹ ಮಾಡುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ರೆ, ಒಂದ್ ವೇಳೆ ಏನಾದ್ರೂ 50,000 1,00,000 1.5 ಲಕ್ಷ ಫೈನ್ ಕೂಡ ಇರುವಂತಹ ಒಂದು ಪ್ರಕರಣಗಳು ಕೂಡ ಈಗಾಗಲೇ ಕಂಡು ಬಂದಿದೆ. ಅವರೇನಾದ್ರೂ ದಂಡದ ಹಣವನ್ನ ಕಟ್ಟಿಲ್ಲ ಅಂದಂತ ಪಕ್ಷದಲ್ಲಿ ಅವ್ರಿಗೆ ನೋಟಿಸ್ ಅನ್ನ ಕೊಡ್. ಓಕೆ, ನಿಮ್ ವಾಯ್ಸ್ ರೀಚ್ ಆಗ್ತಿಲ್ಲ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಮಂಜು ಅವರಿಗೆ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಲೋಕ್
ಲೋಕಸಭೆಗೂ ಮುನ್ನವೇ ದೋಸ್ತಿಗಳಿಗೆ ಒಂದು ಟಾಸ್ಕ್ ನೀಡಲಾಗಿದೆ. ಏನಾದರೂ ಟಾಸ್ಕ್ ಇನ್ಫಾರ್ಮೇಶನ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ವಿವಿಧತೆ ವೆಲ್ಕಮ್ ಬ್ಯಾಕ್. ಲೋಕಸಭೆಗೂ ಮುನ್ನವೇ ಬಿಗ್ ಟಾಸ್ಕ್, ಬಿಜೆಪಿ ಹೈಕಮಾಂಡ್ ಕೊಟ್ಟ ಅಗ್ನಿ ಪರೀಕ್ಷೆ ಏನು? ದೋಸ್ತಿ ಲೀಡರ್ಸ್ ಟೆಸ್ಟ್ ಗೆಲ್ತಾರಾ? ಇದು ಟೀಚರ್ ಟೆಸ್ಟ್ ಮ್ಯಾಚ್ ಸ್ಟೋರಿ. ಲೋಕಸಭೆಗೆ ಅಂತ ಹೇಳಿ ಮೈತ್ರಿ ಮಾಡಿಕೊಂಡ್ರು, ಆದರೆ ಲೋಕಸಭೆ ಎಲೆಕ್ಷನ್ಗೂ ಮುಂಚಿತವಾಗಿ ದೋಸ್ತಿಗೆ ಒಂದು ಟೆಸ್ಟ್ ಅನ್ನು ನೀಡಲಾಗಿದೆ ಬಿಜೆಪಿ ಹೈಕಮಾಂಡ್ ಕಡೆಯಿಂದ. ಶಿಕ್ಷಕರ ಕ್ಷೇತ್ರದ ಚುನಾವಣೆ ಗೆಲ್ಲುವಂತೆ ಹೈಕಮಾಂಡ್ ಟಾಸ್ಕ್ ಒಂದನ್ನ ಕೊಟ್ಟಿದೆ. ಮೈತ್ರಿ ಅಭ್ಯರ್ಥಿ ಎಪಿ ರಂಗನಾಥ್ ಗೆಲ್ಲಿಸೋದಕ್ಕೆ ಟಾರ್ಗೆಟ್ ಅನ್ನ ನೀಡಲಾಗಿದೆ. ಎಪಿ ರಂಗನಾಥ್ ಎದುರು ಕಾಂಗ್ರೆಸ್ ಇಂದ ಪುಟ್ಟಣ್ಣ ಕಣದಲ್ಲಿದ್ದಾರೆ. ಮೈತ್ರಿ ಆದ್ಮೇಲೆ ನಡೀತಾ ಇರುವಂತಹ ಮೊದಲ ಚುನಾವಣೆ ಇದಾಗಿದೆ.
ಹಾಗಾಗಿ ರಾಜ್ಯ ದೋಸ್ತಿ ನಾಯಕರಿಗೆ ಜೆಪಿ ನಡ್ಡಾ ಅವರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಗೆಲ್ಲಿಸ್ಕೊಂಬನ್ನಿ ಫಸ್ಟ್ ನೀವು ಅಂತ ಹೇಳಿ ಒಂದು ದೊಡ್ಡ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಮೈತ್ರಿ ಅಭ್ಯರ್ಥಿ ಎ ಪಿ ರಂಗನಾಥ್ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಲೋಕಸಭೆ ಎಲೆಕ್ಷನ್ಗೂ ಮುಂಚಿತವಾಗಿ ದೋಸ್ತಿಗಳಿಗೆ ಟಾಸ್ಕ್ ಅನ್ನ ಕೊಟ್ಟಿರೋದು ಮೈತ್ರಿ ಆದ್ಮೇಲೆ ಫಾರ್ ದ ಫಸ್ಟ್ ಟೈಮ್ ಈ ಟಾಸ್ಕ್ ಅನ್ನ ದೋಸ್ತಿ ನಾಯಕರು ಯಾವ ತರ ಫೇಸ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ಮೈತ್ರಿ ಅಭ್ಯರ್ಥಿ ಎ ಪಿ ರಂಗನಾಥ್ ಗೆಲ್ಲಿಸೋದಕ್ಕೆ ಟಾರ್ಗೆಟ್ ಕೊಟ್ಟಿರೋದು. ಇನ್ನು ಕಾಂಗ್ರೆಸ್ ಇಂದ ಪುಟ್ಟಣ್ಣ ಕಣದಲ್ಲಿದ್ದಾರೆ. ಇಲ್ಲಿ ಯಾವ ರೀತಿ ಲೆಕ್ಕಾಚಾರವನ್ನ ವರ್ಕೌಟ್ ಮಾಡ್ತಾರೆ ದೋಸ್ತಿ ನಾಯಕರು ಅನ್ನೋದನ್ನ ನೋಡ್ಬೇಕಾಗತ್ತೆ. ಮತ್ತೆ ದೋಸ್ತಿ ನಾಯಕರಿಗೂ ಒಂದು ದೊಡ್ಡ ಚಾಲೆಂಜ್ ಇದು. ಲೋಕಸಭೆಯಲ್ಲಿ ನಾವು ಮೈತ್ರಿ ಮಾಡ್ಕೊಳ್ತೀವಿ, ಈಗ ಅಳ್ದು ತೂಗಿ ಅಭ್ಯರ್ಥಿಗಳ ಲೆಕ್ಕಾಚಾರ ಇರ್ಬೋದು, ಜೆ ಡಿ ಎಸ್ 4-5 ಸ್ಥಾನಗಳನ್ನ ಅಂದ್ರೆ ಕ್ಷೇತ್ರಗಳನ್ನ ಕೇಳ್ಬೋದು ಅಲ್ಲಿ ಕ್ಯಾಂಡಿಡೇಟ್ ಹಾಕೋದಕ್ಕೆ ಅಂತೆಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ. ಅದಕ್ಕೂ ಮುಂಚಿತವಾಗಿ ಈಗ ಮೈತ್ರಿ ಅಭ್ಯರ್ಥಿ ಗೆಲ್ಲಿಸ್ಕೊಂಬನ್ನಿ ಶಿಕ್ಷಕರ ಕ್ಷೇತ್ರದಲ್ಲಿ ಅಂತ ಹೇಳ್ಬಿಟ್ಟು ಈಗ ಸೂಚನೆ ಕೊಟ್ಟಿದ್ದಾರಂತೆ ಜೆ ಪಿ ನಡ್ಡಾ ಅವರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಲೋಕಸಭೆಗೆ ಅಂತ ಮೈತ್ರಿ ಮಾಡ್ಕೊಂಡ್ರು, ಆದ್ರೆ ಅದಕ್ಕೂ ಮುಂಚೆ ಒಂದು ಬಿಗ್ ಟಾಸ್ಕ್ ಹೈಕಮಾಂಡ್ ಕಡೆಯಿಂದ ಬಂದಿದೆ, ಶಿಕ್ಷಕರ ಕ್ಷೇತ್ರದಲ್ಲಿ ಫಸ್ಟ್ ಗೆಲ್ಲಿಸ್ಕೊಂಬನ್ನಿ ದೋಸ್ತಿ ಅಭ್ಯರ್ಥಿಯನ್ನ ಅಂತ ಹೇಳಿ. ಸೊ ಇದು ಎಷ್ಟು ಮಟ್ಟಿಗೆ ಚಾಲೆಂಜ್ ಆಗ್ಬೋದು ದೋಸ್ತಿಗಳಿಗೆ? ಶರ್ಮಿತಾ ಶೆಟ್ಟಿ, ಪುಟ್ಟಣ್ಣ ರವೀಂದ್ರಲ್ಲೇ ತೆರವಾಗಿರ್ತಕ್ಕಂಥ ಈ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಭಾಳಷ್ಟು ರಂಗನ ಪಡೆದಿರುವಂಥದ್ದು. ಕಳೆದ 20 ವರ್ಷಗಳಿಂದಲೂ ಕೂಡ ಈ ಶಿಕ್ಷಕರ ಕ್ಷೇತ್ರದಿಂದಲೇ ಆಯ್ಕೆ ಬಂದಿದ್ದಂಥ ಪುಟ್ಟಣ್ಣರವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ನಿಂದ ರಾಜಾಜಿನಗರದ ವಿಧಾನಸಭೆ ಅಭ್ಯರ್ಥಿ ಕಣಕ್ಕಿಳಿದ ನಂತರ ಸೋತರು. ಅದಾದ ಬಳಿಕ 2 ವರ್ಷ ಅಂದರೆ 2026ವರೆಗೂ ಇರತಕ್ಕಂಥ ಅವಧಿ ಇರತಕ್ಕಂಥದ್ದು. ಹಾಗಾಗಿ ಪುಟ್ಟಣ್ಣವರು ಮತ್ತೆ ಇದೀಗ ಕಾಂಗ್ರೆಸ್ನಿಂದ ತಮ್ಮ ಅಗ್ನಿ ಪರೀಕ್ಷೆಗೆ ಹೊರಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮೊದಲ ದೋಸ್ತಿ ಅಭ್ಯರ್ಥಿಯಾಗಿ ಎ ಪಿ ರಂಗನಾಥ್ ಅವರು ಸ್ಪರ್ಧೆಗೆ ಇಳಿದಿರುವಂಥದ್ದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಇದು ದೊಡ್ಡ ಸವಾಲಾಗಿದೆ ಅಂತಲೇ ಹೇಳಲಾಗ್ತದೆ. ಈ ಚುನಾವಣೆ ಮೈತ್ರಿಗೆ ಟೆಸ್ಟ್ ಡೋಸ್ ಅಂತಲೇ ಹೇಳಲಾಗ್ತಿರುವಂಥದ್ದು. ಹಾಗಾಗಿ ನಿನ್ನೆ ಜೆ ಪಿ ನಡ್ಡಾ ಕೂಡ ಬಿ ವೈ ವಿಜೇಂದ್ರವ್ರ ಜೊತೆ ಚರ್ಚೆ ಮಾಡೋ ಸಂದರ್ಭದಲ್ಲಿ ಈ ಶಿಕ್ಷಕರ ಕ್ಷೇತ್ರ ಚುನಾವಣೆ ಗೆಲ್ಲುವ ಮುಖಾಂತರ ಲೋಕಸಭೆ ಚುನಾವಣೆಗೆ ಮೈತ್ರಿ ವರ್ಕೌಟ್ ಆಗುತ್ತೆ ಎಂಬ ಸಂದೇಶವನ್ನು ರವಾನೆ ಮಾಡಬೇಕಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಎ ಪಿ ರಂಗನಾಥ್ ಮತ್ತು ಪುಟ್ಟಣ್ಣ ನಡುವೆ ಸಮಬಲದ ಹೋರಾಟ ಇರತಕ್ಕಂಥದ್ದು ಕಳೆದ ಬಾರಿ ಇಬ್ಬರೂ ಕೂಡ ಚುನಾವಣೆಗೆ ನಿಂತಿದ್ರು. ಪುಟ್ಟಣ್ಣರವರು 19,712 ಮತಗಳಿರ್ತಕ್ಕಂಥದ್ದು. ಪುಟ್ಟಣ್ಣ ಮತ್ತು ಎ ಪಿ ರಂಗನಾಥ್ ನಡುವೆ ಸಮಬಲದ ಹೋರಾಟ ಇರೋ ಕಾರಣಕ್ಕಾಗಿ ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಅನೇಕ ನಾಯಕರುಗಳ ದೂರವಾಣಿ ಸಂಪರ್ಕ ಇರತಕ್ಕಂಥದ್ದು ಮತ್ತು ಉಸ್ತುವಾರಿಗಳನ್ನು ಕೂಡ ನೇಮಕ ಮಾಡಿರುವಂಥದ್ದು. ಈ ಚುನಾವಣೆಯಲ್ಲಿ ಗೆದ್ದರೆ ಅದು ಮೈತ್ರಿ ವರ್ಕೌಟ್ ಆಗುತ್ತೆ ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮನಸ್ಥಿತಿ ಒಟ್ಟಾಗಿ ಎಲ್ಲ ಒಂದು ಕಡೆ ಅದು ಈಕ್ವಲ್ ಆಗಿದೆ ಎಂಬ ಸಂದೇಶ ಕೂಡ ರವಾನೆ ಆಗುತ್ತೆ. ಜೊತೆಗೆ ಇದು ಗೆಲ್ಲಲೇಬೇಕಂತೇಳಿ ಟಾಸ್ಕ್ ಕೊಟ್ಟಿದ್ದರಿಂದ ಎರಡೂ ಪಕ್ಷದ ನಾಯಕರುಗಳು ಇದೀಗ ಈ ಚುನಾವಣೆ ಸಂಬಂಧಪಟ್ಟಕ್ಕೆ ತಲೆ ಕೆಡಿಸಿಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಪುಟ್ಟಣ್ಣವರಿಗೂ ಇದು ಸವಾಲು ಅಂತಲೇ ಹೇಳಲಾಗ್ತದೆ. ಯಾಕಂತೇಳಿದ್ರೆ ಅವರು ಮೂರು ಬಾರಿ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿದರು, ನಂತರ 4ನೇ ಬಾರಿ ಕಾಂಗ್ರೆಸ್ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಹಾಗಾಗಿ ಈಗ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರುವಂಥದ್ದು ಕೂಡ ಅವ್ರಿಗೂ ಕೂಡ ಸವಾಲಾಗಿರುವಂಥದ್ದು. ಸಮಬಲದ ಪೈಪೋಟಿ ಇರೋ ಕಾರಣಕ್ಕಾಗಿ ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೂಡ ಸತಾಯಗತೆಯ ಗೆಲ್ಲಲೇಬೇಕಂತ ಹೊರಟಿರುವಂಥದ್ದು. ಯಾಕಂತೇಳಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ನಿಂದ ಚುನಾವಣೆಗೆ ನಿಂತಿರ್ತಕ್ಕಂಥ ಪುಟ್ಟಣ್ಣವರಿಗೆ ಸೇಡಿಗೆ ಸೇಡು ಅನ್ನೋ ಮುಖಾಂತರ ರಾಜಕೀಯವಾಗಿ ಅವರಿಗೆ ಸೋಲಿಸುವ ಮುಖಾಂತರ ಅವರಿಗೆ ಬಿ ಜೆ ಪಿ ತನ್ನ ಹಕ್ಕಿಕತ್ತನ್ನು ಕೂಡ ಉಳಿಸ್ಕೊಳ್ಬೇಕಾಗಿದೆ. ಹಾಗಾಗಿ ಇಲ್ಲಿ ಜೆ ಪಿ ನಡ್ಡಾರವರು ಒಂದು ಸಣ್ಣ ಚುನಾವಣೆಗೆ ಸಂಬಂಧಪಟ್ಟಾಗೆ ಮೊದಲ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಎ ಪಿ ರಂಗನಾಥ್ನವರನ್ನ ಗೆಲ್ಲಿಸಲೇಬೇಕು ಅನ್ನೋ ಮುಖಾಂತರ ಇದೊಂದು ಟೆಸ್ಟ್ ಡೋಸ್ ಅನ್ನೋ ಮುಖಾಂತರ ಒಂದು ಸವಾಲನ್ನು ಹಾಕಿರುವಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಜಂಟಿಯಾಗಿ ಪ್ರಚಾರವನ್ನು ಮಾಡ್ತಿರುವಂಥದ್ದು, ಆ ಮುಖಾಂತರ ಇಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ತಾರನ್ನೋದು ಕೂಡ ಸದ್ಯದ ಕುತೂಹಲ ಶರ್ಮಿತಾ ಶೆಟ್ಟಿ. ಇದೇ ಫೆಬ್ರವರಿ 16ರಂದು ಮತದಾನ ನಡೀತಿರ್ತಕ್ಕಂಥದ್ದು ಶರ್ಮಿತಾ. ಥ್ಯಾಂಕ್ ಯು ಚಿದಾನಂದ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.